ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಕಲ್ಪನೆ ವಾಹಿನಿ ವಾರ್ತೆಗಳಿಗೆ ಸ್ವಾಗತ. ನಾನು ಪವಿತ್ರ ಭಟ್. ಮುಖ್ಯಾಂಶಗಳು. ಅನ್ಲಾಕ್ ಸಮಯದಲ್ಲಿ ಸಂತೆ, ಮಾಸ್ಕ್ ದೈಹಿಕ ಅಂತರ ಮಾಯ, ಬೆಳಿಗ್ಗೆ 6-10 ಗಂಟೆ ಸಮಯವೇ ಅಪಾಯ. ರೈತರ ಬದುಕಿಗೆ ಬರೆ, ಟೊಮ್ಯಾಟೋ ಬೀನಿಸ್ ಬೆಳೆ ರೈತ ತಂತ್ರ, ಕೇಂದ್ರ ರಾಜ್ಯ ಸರ್ಕಾರದ ನೀತಿಗೆ ಕಿಡಿ. ವಿವಿಧ ಕೋವಿಡ್ ಕೇಂದ್ರಗಳಿಗೆ ಸಚಿವ ಭೇಟಿ, ಕೋವಿಡ್ ನಿಯಂತ್ರಣಕ್ಕೆ ಹಣದ ಕೊರತೆ ಇಲ್ಲ, ಸಚಿವ ಕೆಸಿ ನಾರಾಯಣಗೌಡ ಹೇಳಿಕೆ. ಚಿತ್ರೀಕರಣಕ್ಕೆ ಅಡ್ಡಿಯಾಗದ ಲಾಕ್ಡೌನ್, ಧಾರಾವಾಹಿ ತಂಡದ ವಿರುದ್ಧ ಕ್ರಮಕ್ಕೆ ಮೌನ, ಕಾಕಿನಡೆಗೆ ಸಾರ್ವಜನಿಕರ ಆಕ್ರೋಶ. ಶ್ರೀರಂಗಪಟ್ಟಣದಲ್ಲಿ ಸಮಸ್ಯೆಗಳ ಸಂತೆ, ಸಚಿವರ ಮುಂದೆ ದೂರುಗಳ ಸುರಿಮಳೆ, ತಕ್ಷಣ ಕ್ರಮಕ್ಕೆ ಸಚಿವ ಕೆಸಿ ನಾರಾಯಣಗೌಡ ಸೂಚನೆ. ರಷ್ಯಾದ ಕೊರೋನಾ ಲಸಿಕೆ ಭಾರತಕ್ಕೆ, ಹೈದರಾಬಾದ್ ತಲುಪಿದ 1.5 ಲಕ್ಷ ಡೋಸ್, 18 ವರ್ಷ ಮೇಲಿನವರ ಲಸಿಕೆ ಅಭಿಯಾನಕ್ಕೆ ಸಿಎಂ ಯಡಿಯೂರಪ್ಪ ಚಾಲನೆ. ಕೊರೋನಾ ತಡೆಗೆ ಸರ್ಕಾರ ಜನತಾ ಕರ್ಫ್ಯೂ ಜಾರಿ ಮಾಡಿದ್ದು, ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಮಾತ್ರ ಅವಕಾಶ ಕಲ್ಪಿಸಿದ್ದು, ಈ ಸಮಯದಲ್ಲಿಯೇ ಹೆಚ್ಚು ಸೋಂಕು ಹರಡುವ ಭೀತಿ ಕಾಡುತ್ತಿದೆ. ಹೌದು, ಬೆಳಿಗ್ಗೆ 6-10 ಗಂಟೆ ತನಕ ವ್ಯಾಪಾರ ವಹಿವಾಟಿಗೆ ಅವಕಾಶ ಕಲ್ಪಿಸಿದ್ದು, ಈ ಸಮಯದಲ್ಲಿ ಪೊಲೀಸರು ಇರುವುದಿಲ್ಲ, ಹಾಗಾಗಿ ಜನತೆ ಸಂತೆಗಳಲ್ಲಿ ಸೇರುವಂತೆ ಸೇರುತ್ತಿದ್ದು ಕೋವಿಡ್ನ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರುತ್ತಿದ್ದಾರೆ. ಮಾಸ್ಕ್ ಧರಿಸದಿರುವುದು, ದೈಹಿಕ ಅಂತರ ಕಾಪಾಡಿಕೊಳ್ಳುವುದು ಸೇರಿದಂತೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ಸುಲಭವಾಗಿ ಹರಡುವುದರಲ್ಲಿ ಸಂದೇಹವಿಲ್ಲ. ಬೆಳಿಗ್ಗೆ ಜನರನ್ನು ಬೇಕಾಬಿಟ್ಟಿ ತಿರುಗಾಡಲು ಬಿಟ್ಟು ನಂತರ ಜನರನ್ನು ನಿಯಂತ್ರಿಸುವುದರ ಜತೆಗೆ ಬೀದಿ ಬೀದಿಗಳಿಗೆ ಸ್ಯಾನಿಟೈಸರ್ ಸಿಂಪಡಿಸಿದರೆ ಪ್ರಯೋಜನವೇನೆಂಬ ಪ್ರಶ್ನೆ ಕಾಡುತ್ತಿದೆ. ನಿಜವಾಗಿಯೂ ಕೊರೋನಾ ತಡೆಯಬೇಕೆಂಬ ಕಾಳಜಿ ಇದ್ದಲ್ಲಿ ಬೆಳಿಗ್ಗೆ 10 ಗಂಟೆ ಬಳಿಕ ಅಪರೂಪಕ್ಕೆ ಬರುವ ಜನರನ್ನು ತಡೆದು ದಂಡ ವಿಧಿಸುವ ಬದಲಿಗೆ 10 ಗಂಟೆ ತನಕ ಜನರನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಲಿ ಎಂಬುದು ಕಲ್ಪನೆ ಟಿವಿ ಆಶಯ. ಟೊಮೆಟೊ ಹಾಗೂ ವಿವಿಧ ತರಕಾರಿ ಬೆಳೆದು ಯಾವುದಕ್ಕೂ ಬೆಲೆ ಸಿಗದೆ ರೈತನೊಬ್ಬ ಸಾಲದ ಸುಳಿಗೆ ಸಿಲುಕುವ ಆತಂಕದಿಂದ ತಮಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿದ್ದಾರೆ. ನೆಲಮಾಕನಹಳ್ಳಿ ಗ್ರಾಮದ ರೈತ ಶಿವಪ್ಪ ಟೊಮೆಟೊ ಬೀನಿಸ್ ಬೆಳೆದಿದ್ದು, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೆಜಿ ಟೊಮೆಟೊವನ್ನು ಕೇವಲ 5 ರೂಪಾಯಿಗಳಿಗೆ ಕೇಳುತ್ತಿದ್ದಾರೆ. ಇತರೆ ಬೆಳೆಗಳಿಗೂ ಬೆಲೆ ಸಿಗುತ್ತಿಲ್ಲ, ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಸಾಲವಾಗಿದೆ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. ಇದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ 1 ಎಕರೆ ಟೊಮೆಟೊ ಬೆಳೆಯೋಕ್ಕೆ. ಲೇಬರ್ ಚಾರ್ಜ್ ಒಂದು ಕ್ರೇಟ್ ಕೇಳೋಕ್ಕೆ 20 ರೂಪಾಯಿ ಖರ್ಚಾಗುತ್ತೆ, ತಗೋಕ್ಕೆ 30 ರೂಪಾಯಿ ಬಾಡಿಗೆ ಕೊಡಬೇಕು ಬೆಂಗಳೂರಿಗೆ. ಇಲ್ಲಿ ಬೆಂಗಳೂರು ಬಂದು 50 ರೂಪಾಯಿ ಬಾಡಿಗೆ, ಇವಾಗ 50 ರೂಪಾಯಿ ಬೀಟ್ ಸಾರಿದ್ದಾರೆ, 50 ರೂಪಾಯಿಗೂ ಸೇಲ್ ಆಗಿಲ್ಲ ನಮ್ಮ ಟೊಮೆಟೊ. ಅದು ಹಿಂಗೆ ಈ ರೀತಿಲಿ ಬೆಳ್ಕೊಂಡು ಸಾಲವಂತರಾಗಿದ್ದೀವಿ. ಈ ಟೊಮೆಟೊ ಅದು ಕೇಳಿದ್ರೆ ಬಿಟ್ಬಿಟ್ಟಿದ್ದೀವಿ, ಇವಾಗೆಲ್ಲ ಕೈಯಿಂದ ಕೊಡಬೇಕು ಅಂದ್ಬಿಟ್ಟು ಕೇಳಿದ್ರೆ ಬಿಟ್ಬಿಟ್ಟಿದ್ದೀನಿ ನಾನು ಟೊಮೆಟೊ. ಸರ್ಕಾರದ ಕಾಳೆ ವಹಿಸ್ಬೇಕು, ಬೆಂಬಲ ಬೆಲೆ ನಿಗದಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ಲಾಂಗ್ ಬೀನ್ಸ್ ಬೆಳೆದಿದ್ದೀನಿ, ಅದು 10 ರೂಪಾಯಿ ಇದೆ ಕೆಜಿ, ಅದು ಕುಯ್ಕು ಲೇಬರ್ ಗೆಟ್ಗಲ್ಲ ಅಮೌಂಟು. ಕಲ್ಲಂಗಡಿ ಬೆಳೆದಿದ್ದೀನಿ, ಕಲ್ಲಂಗಡಿನೂ ಕೇಳೋ ವ್ಯಾಪಾರಸ್ಥರು ಯಾರೂ ಬತ್ತೇ ಇಲ್ಲ. ಇವಾಗ ಲಾಕ್ಡೌನ್ ಟೈಮೆಲ್ಲ ಆಗಿರೋದ್ರಿಂದ ಅದು ಬತ್ತೇ ಇಲ್ಲ, ಇದು ಬತ್ತೇ ಇಲ್ಲ. ಇವಾಗ ಸುಮಾರು 1.5 ಲಕ್ಷ ರೂಪಾಯಿ ಸಾಲವಂತನೇ ಆಗಿದ್ದೀನಿ. ಇವಾಗ ರೈತರಿಗೆ ಬಗ್ಗೆ ಕಾಳಜಿ ವಹಿಸಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಇಂತಿಷ್ಟು ಬೆಲೆ ಅಂತ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ರೈತರ ದುಸ್ಥಿತಿ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಪ್ರಾಂತ ರೈತ ಸಂಘದ ಎನ್ಎಲ್ ಭರತ್ರಾಜ್, ಕೇಂದ್ರ ಸರ್ಕಾರ ಉದ್ಯಮಿಗಳ ಪರವಾಗಿದ್ದು ರೈತರು ಹಾಗೂ ಕಾರ್ಮಿಕ ವಿರೋಧಿಯಾಗಿದೆ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಕಾಯ್ದೆಯಾಗಿ ರೂಪಿಸುವ ಮೂಲಕ ರೈತ ಕುಲವನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ಕಾರಗಳ
ರೈತ ವಿರೋಧಿ ನೀತಿ ಮತ್ತು ಲಾಕ್ಡೌನ್ ಘೋಷಿಸಿದ ಪರಿಣಾಮವಾಗಿ ರೈತರು ಬೆಳೆದಿರತಕ್ಕಂತಹ ಬೆಳೆಗಳನ್ನು ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆಗೆ ತಕೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ ಜೊತೆಗೆ ಮಾರುಕಟ್ಟೆಗಳಲ್ಲೂ ಸಹ ಒಂದು ನ್ಯಾಯಯುತವಾದಂತಹ ಬೆಲೆ ಇಲ್ಲದೇನೇ ರೈತರು ಬಹಳ ಸಂಕಷ್ಟಕ್ಕೆ ಒಳಗಾಗ್ತಾ ಇರತಕ್ಕಂತದನ್ನ ನೋಡ್ತಾ ಇದ್ದೀವಿ ಟೊಮ್ಯಾಟೋ ಬೆಳೆದಿರತಕ್ಕಂತಹ ರೈತರು ಬೀನ್ಸ್ ಬೆಳೆದಿರತಕ್ಕಂತಹ ರೈತರು ಕಲ್ಲಂಗಡಿ ಇತರೆ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆದಿರತಕ್ಕಂತಹ ರೈತರಿಗೆ ಒಂದು ನ್ಯಾಯಯುತವಾದಂತಹ ಬೆಲೆ ಸಿಗದೇನೇ ರೈತರು ಬಹಳ ಸಂಕಷ್ಟಕ್ಕೆ ಒಳಗಾಗಿ ಸಾಲಗಾರರಾಗಬೇಕಾಗಿರತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಕೆ ವೀರಣ್ಣಗೌಡರು ಜಿಲ್ಲೆ ಹಾಗೂ ರಾಜ್ಯಕ್ಕೆ ನೀಡಿರುವ ಕೊಡುಗೆ ಅಪಾರವಾಗಿದ್ದು ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಎಂಎಚ್ ಚೆನ್ನೇಗೌಡ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಅಪೂರ್ವಚಂದ್ ತಿಳಿಸಿದರು ಪಟ್ಟಣದ ಎಚ್ ಕೆ ವೀರಣ್ಣಗೌಡ ಕಾಲೇಜಿನಲ್ಲಿ ಶನಿವಾರ ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಹಮ್ಮಿಕೊಂಡಿದ್ದ ಎಚ್ ಕೆ ವೀರಣ್ಣಗೌಡರ 123ನೇ ಜಯಂತಿಯಲ್ಲಿ ಎಚ್ ಕೆ ವೀರಣ್ಣಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾತನಾಡಿ ಎಚ್ ಕೆ ವೀರಣ್ಣಗೌಡರು ಶಿಕ್ಷಕರಾಗಿ ಪತ್ರಕರ್ತರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮೈಸೂರು ಕಾಂಗ್ರೆಸ್ ಪ್ರವರ್ತಕರಾಗಿ ಸಾಹಿತಿಯಾಗಿ ತಾಲೂಕಿನ ಪ್ರಥಮ ಶಾಸಕರಾಗಿ ಸಂಸದರಾಗಿ ಶಿಕ್ಷಣ ತಜ್ಞರಾಗಿ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜಿಲ್ಲೆ ಮತ್ತು ರಾಜ್ಯಕ್ಕೆ ತಮ್ಮದೇ ಆದ ಹಲವಾರು ಕೊಡುಗೆ ನೀಡಿದ್ದಾರೆಂದರು ವೀರಣ್ಣಗೌಡರು ಹುಟ್ಟಿದ್ದು ಚನ್ನಪಟ್ಟಣ ಅವಿರಳಿನ ಆದರೂ ಸಹ ರಾಜಕೀಯವಾಗಿ ಮದ್ದೂರನ್ನು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಇರುವಿನ ನಾಳೆ ಚಳವಳಿಯ ಮುಖಾಂತರ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಕಂದಾಯವನ್ನು ರದ್ದು ಮಾಡ್ತಕ್ಕಂಥ ಕೆಲಸದಿಂದ ಪ್ರಾರಂಭವಾದಂಥ ಸಾಮಾಜಿಕ ಜೀವನ ಈ ಕ್ಷೇತ್ರದ ಶಾಸಕರಾಗಿ ಈ ಕ್ಷೇತ್ರದ ಪ್ರಥಮ ಶಾಸಕರಾಗಿ ಹಾಗೆ ಮಂತ್ರಿಗಳಾಗಿ ಸಂಸದರಾಗಿ ಅವರು ರಾಜಕೀಯವಾಗೂ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರು 1962ರಲ್ಲಿ ಏನಾದರೂ ಚುನಾವಣೆಯಲ್ಲಿ ಗೆದ್ದಿದ್ದರೆ ಅವತ್ತು ಮುಖ್ಯಮಂತ್ರಿ ಆಗ್ತಿದ್ದಂಥ ಅವಕಾಶ ಇತ್ತು ಅದನ್ನು ಕಳ್ಕೊಂಡ್ರು ಅಂತಕ್ಕಂಥದ್ದನ್ನ ಈ ಸ್ಮರಿಸ್ತಾ ಅವರ 123ನೇ ಜಯಂತಿಯ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಏನು ನಡೆ ನುಡಿ ಇದೆ ಅದು ನಮಗೆಲ್ಲರಿಗೂ ಸಹ ಮಾರ್ಗದರ್ಶನ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸ್ವರೂಪ್ ಚಂದ್ ಮಾತನಾಡಿದರು ಪುರಸಭಾ ಮಾಜಿ ಸದಸ್ಯ ರಘು ಪ್ರಾಂಶುಪಾಲ ಯುಎಸ್ ಶಿವಕುಮಾರ್ ಮುಖ್ಯ ಶಿಕ್ಷಕಿ ಶಾಂತಮ್ಮ ಎಚ್ ಬಿ ಮಹೇಶ್ ಎಂ ಟಿ ಚಂದ್ರಶೇಖರ್ ಕೆಎನ್ ವರದರಾಜು ಶಿಕ್ಷಕರಾದ ಕೃಷ್ಣ ಅಶ್ವಿನಿ ಕೆಂಚೇಗೌಡ ಸತೀಶ್ ಇದ್ದರು ಕೋವಿಡ್ ನಿಯಂತ್ರಣಕ್ಕೆ ಹಣಕಾಸಿನ ಕೊರತೆ ಇಲ್ಲ ಮಂಡ್ಯ ಜಿಲ್ಲೆಗೆ 10 ಕೋಟಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಯಾವುದೇ ಕೊರತೆ ಎದುರಾಗದಂತೆ ಸಕಲ ಸವಲತ್ತುಗಳನ್ನು ಒದಗಿಸಲಾಗುವುದು ಜನರು ಅಂತರ ಕಾಪಾಡಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಹೇಳಿದರು ಪಾಂಡವಪುರ ತಾಲೂಕಿನ ಮೂಡಲಕೊಪ್ಪಲಿನ ಕಿತ್ತೂರು ಚೆನ್ನಮ್ಮ ವಸತಿ ನಿಲಯದ ಕೋವಿಡ್ ಸೆಂಟರ್ಗೆ ಶಾಸಕ ಸಿಎಸ್ ಪುಟ್ಟರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಅವರು ಮಾತನಾಡಿದರು ನಾನು ಈಗ ಜಿಲ್ಲಾ ಉಸ್ತುವಾರಿ ಆಗಿರೋದ್ರಿಂದ ಎಲ್ಲ ನಮ್ಮ ಮಾಜಿ ಸಚಿವರು ಇದ್ದಾರೆ ಎರಡೇ ಜನ ಸಚಿವರು ಇದ್ದಾರೆ ಮತ್ತೆ ಶಾಸಕರು ಇದ್ದಾರೆ ಅವರೆಲ್ಲ ಸಲಹೆಗಳನ್ನು ತಗೊಂಡೋಗಿ ನಾವು ಮುಖ್ಯಮಂತ್ರಿಗಳ ಹತ್ರ ಇಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ನಮ್ಮ ಜಿಲ್ಲೆಗೆ ಯಾವುದೇ ಥರದ ಕೊರತೆ ಇಲ್ಲ ಹಣ ಮೊನ್ನೆ 10 ಕೋಟಿ ಬಿಡುಗಡೆ ನಮ್ಮ ಜಿಲ್ಲೆಗೆ 10 ಕೋಟಿ ಹಣ ಬಿಡುಗಡೆ ಆಗಿದೆ ಹಣದ ಕೊರತೆ ಇಲ್ಲ ಆದರೆ ಡಾಕ್ಟ್ರುಗಳು ಟೆಂಪರರಿ ಅರೇಂಜ್ಮೆಂಟ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಕೊರೋ ಅವರೂ ಸಹ ಅಟ್ಯಾಕ್ ಆಗಿದೆ ಅವ್ರಿಗೆಲ್ಲರಿಗೂ ನರ್ಸ್ಗೆ ಮತ್ತು ಡಾಕ್ಟ್ರುಗಳಿಗೆ ಅದಕ್ಕೆ ಟೆಂಪರರಿ ಪ್ರೊವಿಷನ್ ಅನ್ನು ಉಪವಿಭಾಗಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿಎ ಅರವಿಂದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಹೇಶ್ ಇತರರಿದ್ದರು ಆಸ್ಪತ್ರೆಗೆ ಹೋಗುತ್ತಿದ್ದೇವೆ ಸಾವಿಗೆ ಹೋಗಿದ್ದೆವು ಎಂದು ಹೇಳುವವರಿಗೆ ದಂಡದ ರುಚಿ ತೋರಿಸುವ ಪೊಲೀಸರು ಅನಧಿಕೃತವಾಗಿ ಚಿತ್ರೀಕರಣ ಮಾಡುತ್ತಿದ್ದ ಧಾರಾವಾಹಿ ತಂಡದ ಬಗ್ಗೆ ತುಟಿ ಬಿಚ್ಚದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಹೌದು ಶ್ರೀರಂಗಪಟ್ಟಣ ಹೊರವಲಯದ ಯಂಗ್ ಐಲ್ಯಾಂಡ್ ರೆಸಾರ್ಟ್ನಲ್ಲಿ ಅನಧಿಕೃತವಾಗಿ ಚಿತ್ರೀಕರಣ ನಡೆಯುತ್ತಿತ್ತು ಇದನ್ನು ಗಮನಿಸಿದ ಸ್ಥಳೀಯರು ತಡರಾತ್ರಿ ಹೋಗಿ ಚಿತ್ರೀಕರಣ ಮಾಡದಂತೆ ತಾಕೀತು ಮಾಡಿದ್ದಾರೆ ಈ ವೇಳೆ ಧಾರಾವಾಹಿ ತಂಡ ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ ಇವರು ಇಲ್ಲಿವರೆಗೂ ಒಂದೇನು ಹೇಳ್ತಾರೆ ಬುಟ್ಟಿ ಲೆಕ್ಕ ಕಡೆ ಎಂಟ್ರಿ ಮಾಡಿ
ಮಾಡಿ ಕೆಲಸ ಮಾಡಿ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಚಿತ್ರೀಕರಣ ತಡೆದು ಹಾಗೂ ಅವರ ವಿರುದ್ಧ ಪ್ರಕರಣ ದಾಖಲಿಸುವ ಬದಲಿಗೆ ರಾಜಿ ಸಂಧಾನ ಮಾಡಿದ್ದಾರೆ. ಅಂದರೆ ದೊಡ್ಡವರಿಗೊಂದು ಕೊರೋನಾ ನಿಯಮ, ಸಾಮಾನ್ಯ ಜನರಿಗೆ ಒಂದು ನಿಯಮವನ್ನು ಸರ್ಕಾರ ಜಾರಿ ಮಾಡಿದೆಯೇ ಎಂಬ ಅನುಮಾನ ಕಾಡುತ್ತಿದೆ. ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ವಿರಾಮ. ವಿರಾಮದ ನಂತರ ವಾರ್ತೆಗಳು ಮುಂದುವರಿಯುತ್ತದೆ. ನಮ್ಮಲ್ಲಿ ಹೆಸರಾಂತ ನಂದಿನಿ ಉತ್ಪನ್ನಗಳಾದ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಸೇರಿ ಎಲ್ಲಾ ರೀತಿಯ ಐಸ್ ಕ್ರೀಮ್ಗಳು ವಿವಿಧ ಫ್ಲೇವರ್ಗಳಲ್ಲಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಕೋಲ್ಡ್ ಸ್ಟೋರೇಜ್ ಸೌಲಭ್ಯವಿದ್ದು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಐಸ್ ಕ್ರೀಮ್ಗಳು, ತುಪ್ಪ, ಬೆಣ್ಣೆ, ಚೀಸ್ ಹಾಗೂ ನೀರಿನ ಬಾಟಲ್ಗಳು ಸಿಗಲಿದ್ದು ಉಚಿತ ಡೆಲಿವರಿ ಸೌಲಭ್ಯವಿರುತ್ತದೆ. ಗುಣಮಟ್ಟದ ಸೇವೆಗೆ ಸಂಪರ್ಕಿಸಿ ಸುರೇಶ್ ಎಂಟರ್ಪ್ರೈಸಸ್ ನೆಹರು ನಗರ, ಫೋರ್ತ್ ಕ್ರಾಸ್, ಶಿಲ್ಪಶ್ರೀ ನರ್ಸಿಂಗ್ ಹೋಮ್ ಹತ್ತಿರ, ಮಂಡ್ಯ. ಮಾಲೀಕರಾದ ಸುರೇಶ್ ಅವರ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 8431311818 9742736159 ಹಾಗೂ 9844761275. ಕಲ್ಪನೆ ಟಿವಿ ಅರ್ಪಿಸುವ ಕಲ್ಪನೆ ಸೂಪರ್ ಡಾನ್ಸರ್. ಕಲ್ಪನೆ ಸೂಪರ್ ಡಾನ್ಸರ್ ಆಗಲು ಅವಕಾಶ. ಮನೆಯಲ್ಲೇ ಡಾನ್ಸ್ ವಿಡಿಯೋ ಮಾಡಿ ಕಳಿಸಿ. ಅತಿ ದೊಡ್ಡ ಆನ್ಲೈನ್ ರಿಯಾಲಿಟಿ ಪ್ರದರ್ಶನ. ಡಾನ್ಸ್ ಅನ್ನು 2 ನಿಮಿಷ ರೆಕಾರ್ಡ್ ಮಾಡಿ ವಿಡಿಯೋನ ನಮ್ಮ ಈ ನಂಬರ್ಗೆ ಸೆಂಡ್ ಮಾಡಿ. ಉತ್ತಮ ಡಾನ್ಸ್ ಗಳಿಗೆ ಗಳಿಸಿ ಬಹುಮಾನ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೊರೋನಾ ಸೋಂಕು ತಡೆಗೆ ಸಹಕಾರ ನೀಡುವಂತೆ KR Pete ತಹಶೀಲ್ದಾರ್ ಎಂ ಶಿವಮೂರ್ತಿ ತಾಲೂಕಿನ ಖಾಸಗಿ ವೈದ್ಯರನ್ನು ಕೋರಿದರು. KR Pete ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಖಾಸಗಿ ಕ್ಲಿನಿಕ್ಗಳ ವೈದ್ಯರ ಸಭೆ ಕರೆದು ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದ 3-4 ದಿನಗಳ ನಂತರ ಸರ್ಕಾರಿ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿಸಿದಾಗ ಪಾಸಿಟಿವ್ ಬಂದು ಸಾವನ್ನಪ್ಪಿರುವ ಪ್ರಕರಣಗಳು ಕಂಡುಬರುತ್ತಿವೆ. ಆದ್ದರಿಂದ ಜ್ವರ, ಕೆಮ್ಮು, ಮೈಕೈ, ಕಾಲು ನೋವು ಎಂದು ಕೊರೋನಾ ಲಕ್ಷಣಗಳು ಕಂಡುಬಂದ ರೋಗಿಗಳನ್ನು ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿಕೊಡಿ ಎಂದರು. ಯಾರು ಕೋವಿಡ್ ಪಾಸಿಟಿವ್ ಪೇಷಂಟ್ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸ್ಟಾರ್ಟಿಂಗು ಪ್ರೈವೇಟ್ ಹಾಸ್ಪಿಟ್ಲ್ ಹೋಗಿ ಒಂದು 3-4 ದಿನ ಅವರ ಹತ್ರ ಟ್ರೀಟ್ಮೆಂಟ್ ತಗೊಂಡು ನಂತರ 4-5 ದಿನ ಆದಮೇಲೆ ಅವರು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಕೋವಿಡ್ ಟೆಸ್ಟ್ ಮಾಡಿಸಿ ಆಮೇಲೆ ಪಾಸಿಟಿವ್ ಬಂದು ಆಮೇಲೆ ಸುಮಾರಾಗಿ ಡೆತ್ ಆಗ್ತಿರುವಂಥ ಪ್ರಕರಣಗಳು ಕಂಡು ಬರ್ತಾ ಇರೋದ್ರಿಂದ ನಾವು ಪ್ರೈವೇಟ್ ಡಾಕ್ಟರ್ನ ಕರೆದು ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಂತಂದರೆ ಅವರ ಆಸ್ಪತ್ರೆಗೆ ಯಾರೇ ಬಂದರೂ ಕೂಡ ಅದರಲ್ಲಿ ಯಾರು ಜ್ವರ, ಚಳಿ ಜ್ವರ ಅಂತ ಬರ್ತಾರೆ, ISRI ಕೇಸ್ ಅಂತ ಬರ್ತಾರೆ, ಅವರನ್ನ ನೀವು ಟ್ರೀಟ್ಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ಬೇಕು. ಪ್ರತಿದಿನ ಸಂಜೆಯವರೆಗೆ ಕ್ಲಿನಿಕ್ಗೆ ಎಷ್ಟು ಜನ ಬಂದು ಚಿಕಿತ್ಸೆ ಪಡೆದಿರುತ್ತಾರೆ ಅವರ ಮೊಬೈಲ್ ಸಂಖ್ಯೆಯನ್ನು ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿಗಳ ಕಚೇರಿಗೆ ಕಳಿಸಿಕೊಡಬೇಕು ಎಂದರು. ಎಲ್ಲ ಪ್ರೈವೇಟ್ ಕ್ಲಿನಿಕ್ನಲ್ಲಿ ಅತಿ ಹೆಚ್ಚು ಕ್ರೌಡ್ ಇರುತ್ತೆ. ಆ ಕ್ರೌಡ್ ಇರೋದ್ರಿಂದ ನೀವು ಸೋಷಿಯಲ್ ಡಿಸ್ಟೆನ್ಸಲ್ಲಿ ಅವರೆಲ್ಲರೂ ಕೂಡ ಕುಣಿಸಿ ಮತ್ತು ಯಾವುದೇ ರೀತಿ ಅಂತ ಅಲ್ಲಿ ಬಂದಂತ ಯಾರ ಒಬ್ಬ ಕೋವಿಡ್ ಪೇಷಂಟಿಂದ ಇತರರಿಗೆ ಕೋವಿಡ್ ಹರಡ ರೀತಿಯಲ್ಲಿ ನೀವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ನಮ್ಮ ಎಲ್ಲ ಪ್ರೈವೇಟ್ ಡಾಕ್ಟರ್ಗೆ ಹೇಳಿ ಅದಕ್ಕೆ ಅವ್ರು ನಾವು ಸಹಕಾರನ ಇರ್ತೀವಿ. ಪ್ರತಿದಿನ ನಾವು THO ಅವರಿಗೆ ತಮ್ಮ ಕ್ಲಿನಿಕ್ ಬಂದಿರುವಂತಹ ರೋಗಿಗಳಲ್ಲಿ ಯಾರಿಗೆ ಜ್ವರ ಇದೆ ಅವ್ರ ಲಿಸ್ಟ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್,
ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಕೆ ದೀಪಕ್ ಹಾಗೂ ಪಟ್ಟಣದ ಎಲ್ಲ ಕ್ಲಿನಿಕ್ಗಳ ವೈದ್ಯರು ಉಪಸ್ಥಿತರಿದ್ದರು. ಕೊರೋನಾ ಚಿಕಿತ್ಸೆಗಾಗಿ ವೈದ್ಯರು ಹಾಗೂ ನರ್ಸ್ಗಳ ಕೊರತೆ ಇದ್ದರೆ ತಕ್ಷಣ ಹೊಸದಾಗಿ ನೇಮಕ ಮಾಡಿಕೊಳ್ಳಿ ಎಂದು ಡಿಎಚ್ಒಗೆ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ತಿಳಿಸಿದರು. ನಾಗಮಂಗಲದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಕೋವಿಡ್ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಅವರು ಸೂಚನೆ ನೀಡಿದರು. ಕೋರ್ಸ್ ಫಿಲ್ಫಿಲ್ ಆಗ್ತಾನೆ, ನಾವು ಅವ್ರಿಗೆ ಕಂಡೀಷನ್ ಹಾಕೋದಿಲ್ಲ. ಮನವಿಯನ್ನ ಮಾಡ್ಬೋದು, ರಿಕ್ವೆಸ್ಟ್ನ ಮಾಡ್ಬೋದು, ತಂದೆ ತಾಳ ಕನ್ವೆನ್ಸ್. ಎಷ್ಟೋ ಜನ ಬಂದು ಸರ್ವಿಸ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಕೋರ್ಸು ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ಕಾನೂನು ಮುಖಾಂತರ ಏನಿದೆ ಅದನ್ನು ನೋಡಿ. ಪೋಸ್ಟ್ ಅಂತ ಹೇಳಿದ್ರೆ ಹೊರಗಡೆಯಿಂದ ಬರ್ತಾ ಇರೋರಿಗೆ ಚೆಕ್ ಕೊಟ್ಟನ್ನ ಚೆಕ್ ಮಾಡೋದು. ಬರೋರೆಲ್ಲ ಲಾಕ್ಡೌನ್ಗಿಂತ ಮುಂಚೆ ಬಂದ್ಬಿಟ್ಟಿಲ್ಲ. ಪಾಂಡವಪುರ ಉಪವಿಭಾಗಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ತಹಸೀಲ್ದಾರ್ ಕುಂಜ್ ಅಹಮದ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಎಚ್ ರಮೇಶ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್, ಡಿವೈಎಸ್ಪಿ ನವೀನ್ ಕುಮಾರ್, ಪಿಎಸ್ಐ ಸಿ ರವಿಶಂಕರ್, ಪುರಸಭೆ ಮುಖ್ಯಾಧಿಕಾರಿ ಸಿಜಿ ಗಂಗಾಧರ್ ಮೊದಲಾದ ಅಧಿಕಾರಿಗಳಿದ್ದರು. ನಾಗಮಂಗಲದಲ್ಲಿ ಕೊರೋನಾ ಸೋಂಕಿನಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಇಬ್ಬರು ಮಹಿಳೆಯರೂ ಸೇರಿ ಮೂವರು ಸಾವನ್ನಪ್ಪಿದ್ದಾರೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ನಿವಾಸಿ 51 ವರ್ಷದ ಪುಷ್ಪಲತಾ, ಯಲ್ಲಾದಳ್ಳಿ ಗ್ರಾಮದ 80 ವರ್ಷದ ಬೋರಮ್ಮ ಬಿಜಿನಗರದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯ ಕೋವಿಡ್ ಚಿಕಿತ್ಸಾ ಕೇಂದ್ರದಲ್ಲಿ ಮೃತಪಟ್ಟರೆ, ತಾಲೂಕಿನ ಅದ್ದಿಹಳ್ಳಿ ಗ್ರಾಮದ 60 ವರ್ಷದ ಸಂಸುದ್ದೀನ್ ನಾಗಮಂಗಲದ ಸಾರ್ವಜನಿಕ ಆಸ್ಪತ್ರೆಯ ಕೋವಿಡ್ ಚಿಕಿತ್ಸಾ ಕೇಂದ್ರದಲ್ಲಿ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಜನತಾ ಕರ್ಫ್ಯೂ ಜಾರಿಯಲ್ಲಿದ್ದು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಜನತೆ ನಿಯಮಗಳನ್ನು ಪಾಲಿಸಿ ದಂಡ ಕಟ್ಟುವುದನ್ನು ತಪ್ಪಿಸಿಕೊಳ್ಳಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎಂ ಅಶ್ವಿನಿ ಸಲಹೆ ನೀಡಿದರು. ಮದ್ದೂರಿನಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 6-10 ಅಗತ್ಯ ವಸ್ತುಗಳ ಅಂಗಡಿ ಮುಂಗಟ್ಟುಗಳನ್ನು ಮಾತ್ರ ತೆರೆಯಬೇಕು, ಉಳಿದ ಅಂಗಡಿಗಳನ್ನು ತೆರೆಯಬಾರದು. ಅನಗತ್ಯವಾಗಿ ಜನತೆ ರಸ್ತೆಗೆ ಇಳಿಯಬಾರದು. ಅನಗತ್ಯವಾಗಿ ಸಂಚಾರ ಮಾಡಿದರೆ ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇವಾಗ ಸರ್ಕಾರ ಹೊಸ ಮಾರ್ಗಸೂಚಿ ಜನತಾ ಕರ್ಫ್ಯೂ 27 ಜಾರಿಯಲ್ಲಿದೆ. ಮುಂದಿನ ತಿಂಗಳು 12 ಇದೆ. ಈ ನಿಟ್ಟಿನಲ್ಲಿ ಅವರು ಏನೇನು ನಿಬಂಧನೆಗಳನ್ನ ಹಾಕಿದ್ದಾರೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚಿಸಿದ್ದೆ. ಅದಲ್ದಿರ 6-10 ಯಾವ್ಯಾವ ಅಂಗಡಿಗಳು ಓಪನ್ ಇರಬೇಕು ಅಷ್ಟೇ ಓಪನ್ ಇರಬೇಕು, ಅದು ಬಿಟ್ಟು ಬೇರೆ ಅಂಗಡಿಗಳು ಓಪನ್ ಇರಬಾರ್ದು. ಇದ್ರ ಬಗ್ಗೆನೂ ಸೂಚನೆ ನೀಡಿದ್ದೀವಿ. ಮತ್ತು ಅನಾವಶ್ಯಕವಾಗಿ ಗಾಡಿಗಳು ರಸ್ತೆಯಲ್ಲಿ ಸಂಚರಿಸಬಾರದು. ಈ ಸಂಚರಿಸಿದ ಪಕ್ಷದಲ್ಲಿ ಅದನ್ನ ಸೀಸ್ ಮಾಡಿ ಕೇಸ್ ಹಾಕಿ ಅಂತಲೂ ಹೇಳಿದ್ದೀವಿ. ಇದಲ್ದಿರೋ ಚೆಕ್ ಪೋಸ್ಟ್ಗಳು ಹಾಕಿದ್ದೀವಿ. ಸೊ ಯಾವುದಾದ್ರೂ ಗಾಡಿಗಳು ಅಥವಾ ಇನ್ನೇನಾದರೂ ಇದ್ದರೆ ಆ ಚೆಕ್ ಪೋಸ್ಟ್ ಮೂಲಕ ಅವ್ರು ನಿಯಂತ್ರಿಸಬೇಕು. ಮತ್ತು ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ರೌಂಡ್ಸಲ್ಲಿದ್ದು ಏನೇ ಅಹಿತಕರ ಘಟನೆ ಆಗದೆ ಇರೋಂಗೆ ವಿಚಾರ ಮಾಡಿಸಬೇಕು. ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಏನು ಮಾಡ್ತಾ ಇದ್ದೀವಿ ಅಂದರೆ IMV ಕೇಸಸ್ ಹಾಕ್ತಾ ಇದ್ದೀವಿ. ಇವತ್ತಿಂದ ಗಾಡಿಗಳು ಸೀಸ್ ಮಾಡೋಕ್ಕೆ ಹೇಳಿದೆ. ಇವಾಗ ಸದ್ಯ ಮದ್ದೂರಲ್ಲಿ ಒಂದು 100 ಗಾಡಿಗಳು ಸೀಸ್ ಮಾಡಿದ್ದಾರೆ ಅವರು. ಸೊ ಬೇರೆ ಕಡೆನೂ ಮಾಡೋಕ್ಕೆ ಸೂಚನೆ ನೀಡಿ. ಹೌದು, ಕರ್ನಾಟಕ ಎಪಿಡೆಮಿಕ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಲು ಸೂಚಿಸಲಾಗಿದೆ. ಯಾವುದಾದ್ರೂ ಅಂಗಡಿಗಳು ಗೈಡ್ಲೈನ್ಸ್ ಪ್ರಕಾರ ಯಾವ ತರಿಬಾರ್ದು ಅದೇನಾದರೂ ತೆಗೆದಿದ್ರೆ ಎಪಿಡೆಮಿಕ್ ಆಕ್ಟ್ ಬಿಟ್ಟರೆ ನಾವು ಕ್ರಮ ತೆಗೆದು. ಇದಕ್ಕೂ ಮೊದಲು ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಪೊಲೀಸರಿಗೆ ಮಾಸ್ಕ್, ಸ್ಯಾನಿಟೈಸರ್, ಫೇಸ್ ಶೀಲ್ಡ್ ವಿತರಿಸಿದರು. ಈ ಸಂದರ್ಭದಲ್ಲಿ DYSP ಲಕ್ಷ್ಮಿ, PCI ನವೀನ್ ಗೌಡ, CPI ಭರತ್ ಗೌಡ ಮೊದಲಾದವರಿದ್ದರು. ಶ್ರೀರಂಗಪಟ್ಟಣ ಆಸ್ಪತ್ರೆಯ ಆಂಬ್ಯುಲೆನ್ಸ್ಗೆ ಡ್ರೈವರ್ ಇಲ್ಲ, ನರ್ಸ್ ಮತ್ತು ಡಿ ಗ್ರೂಪ್ ನೌಕರರ ಕೊರತೆ ಇದೆ, ರೆಮ್ಡಿಸಿವಿರ್ ಲಸಿಕೆಯೂ ಇಲ್ಲ. ಇವು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸೌಮ್ಯ ಮತ್ತು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪಿ ಮಾರುತಿ ತೋಡಿಕೊಂಡ ಅಳಲು. ಸಚಿವ ಕೆಸಿ ನಾರಾಯಣಗೌಡರು ಆಸ್ಪತ್ರೆಗೆ ಭೇಟಿ ನೀಡಿದಾಗ ವೈದ್ಯಾಧಿಕಾರಿ ಜೊತೆಗೆ ಶಾಂತಿಕೊಪ್ಪಲು ಗ್ರಾಮದ ರಾಜು ಕೊರೋನಾ ಸೋಂಕಿತರನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದರೆ ಪಟ್ಟಣದ ಕುಬೇರ್ ಸಿಂಗ್, ನಂಜಪ್ಪ ಗೌಡ ಇತರರು ಕೋವಿಡ್ ಲಸಿಕೆ ಇಲ್ಲದೆ ಬಂದ ಜನರು ವಾಪಸ್ ಹೋಗುತ್ತಿದ್ದಾರೆ. ಮೈಸೂರು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಪೊಲೀಸರು ದಂಡ ವಿಧಿಸುತ್ತಾರೆ.
ಕೂಲಿಗೆ ಹೋಗುವವರಿಗೂ ತೊಂದರೆಯಾಗಿದೆ ಎಂದು ಹಲವರು ದೂರಿದರು. ಇವ್ರು ಬರ್ತಾರೆ, ಇಲ್ಲಿ ಸಾಮಾನ್ಯ ಜನಗಳು ಸಾಯ್ತಾ ಇರಲಿ, ಅವ್ರು ಮಾತ್ರ ಎಮ್ ಎಲ್ ಎಗಳು ಅವ್ರು ಮಾತ್ರ ಚೆನ್ನಾಗಿರ್ಬೇಕು. ಇಲ್ಲೂ ಸ್ಟಾಕ್ ಇಲ್ಲ ಸರ್. ಅಲ್ಲಿ ಡಿ ಸಿ ಹೇಳಿ ಅಂತ ಹೇಳಿದ್ರೆ, ನಾನು ನಿನ್ನೆ ಡಿ ಸಿ ಮೇಡಮ್ ಅವ್ರು ಬಂದಾಗಲೂ ಅವ್ರಿಗೂ ಹೇಳಿದ್ದೀನಿ ಸರ್, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಡಿ ಸಿ ಮೇಡಮ್ ಅವರು. ಅಲ್ಲೂ ಸ್ಟಾಕ್ ಇಲ್ಲ ಸರ್, ಅಲ್ಲೂ ಲಾರಿಗಳು ಬಂದಿಲ್ಲ ಅಂತ ಹೇಳ್ತೀವಿ. ಸ್ಟಾಕ್ ಬಂದಾಗ ಸರಿ ಸರ್ ಮಾಡ್ತೀನಿ. ಫೋನ್ ಬರುತ್ತೆ. ಸಾರ್ವಜನಿಕರ ದೂರು ಹಾಲಿಸಿದ ನಂತರ ಮಾತನಾಡಿದ ಸಚಿವ ನಾರಾಯಣ ಗೌಡ, ಗುತ್ತಿಗೆ ಆಧಾರದ ಮೇಲೆ ಅಗತ್ಯ ಸಿಬ್ಬಂದಿ ನೇಮಿಸಿಕೊಳ್ಳಿ ಎಂದರು. ತುರ್ತು ಕೆಲಸಗಳಿರುವವರಿಗೆ ಓಡಾಡಲು ಅನುಮತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಹೆಲ್ಮೆಟ್ ಅಂತ ಹಾಕಬೇಕು, ಬಾಕಿ ಹಿಡಿಯೋದಕ್ಕೆಲ್ಲ ಪ್ರಯೋಜನ. ದಯವಿಟ್ಟು ಮಾತಾಡಿ, ಐ ಡಿ ಕಾರ್ಡ್ ಇದ್ರೆ ಬಿಟ್ಟಿಲ್ಲ ಮೇಡಮ್. ಬಂದ ಐ ಡಿ ಕಾರ್ಡ್ ತಹಸೀಲ್ದಾರ್ ಎಂ ವಿ ರೂಪ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ ಟಿ ಬೆನ್ನೂರ ಇತರರಿದ್ದರು. ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮೂಹಿಕ ಪರೀಕ್ಷೆ ಆರಂಭಿಸಿರುವುದರಿಂದ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ಆರೋಗ್ಯ ಇಲಾಖೆಯ ವತಿಯಿಂದ ಸಾಮೂಹಿಕವಾಗಿ ಪರೀಕ್ಷೆ ಮಾಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯವಂತರಾಗಿರುವ ಜನರಿಗೂ ಪಾಸಿಟಿವ್ ಬರುತ್ತಿರುವ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗುತ್ತಿದೆ. ಕೆಲವು ಗ್ರಾಮಗಳಲ್ಲಿ 100 ಜನರಿಗೆ ಪರೀಕ್ಷೆ ಮಾಡಿದ್ದು ಆ ಪೈಕಿ 50 ಹೆಚ್ಚು ಜನರಿಗೆ ಪಾಸಿಟಿವ್ ಬಂದಿದೆ. ಇದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಇದು ಮುಂಡುಗೆರೆ ಗ್ರಾಮ ಪಂಚಾಯತಿಗೆ ಸೇರಿದಂಥ ಮುಂಡುಗೆರೆ ಗ್ರಾಮ, ಇದು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ. ನಮ್ಮೂರಲ್ಲಿ ಈಗ 17 ಕೇಸು ಕೋವಿಡ್ ಕೇಸು ಆಗಿದೆ. ಅದರಿಂದ ಮುಂಡುಗೆರೆ ಗ್ರಾಮ ಪಂಚಾಯತಿ ವತಿಯಿಂದ ಮುಂಡುಗೆರೆನ 5 ದಿನ ಸೀಲ್ ಡೌನ್ ಮಾಡ್ತಿದ್ದಾರೆ. ನಾಳೆ ಎಲ್ಲ ಆಸ್ಪತ್ರೆಯವರು ಬಂದು ಇಲ್ಲಿ ಟೆಸ್ಟಿಂಗ್ ತಗೊಳ್ತೀವಿ ಅಂತ ಹೇಳಿದರೆ, ಎಲ್ಲ ಗ್ರಾಮದಿಂದ ಮುಂಡುಗೆರೆ ಗ್ರಾಮದವರು ಎಲ್ಲ ಪ್ರತಿ ಮನೆಯವರಿಗೂ ನಾಳೆ ಟೆಸ್ಟಿಂಗ್ ಕೊಡಬೇಕು ಅಂತೇಳಿ ಎಲ್ರಿಗೂ ಹೇಳಿದ್ದೀವಿ. ಇದೀಗ ರಾಜ್ಯ ಮತ್ತು ದೇಶದ ಪ್ರಮುಖ ಸುದ್ದಿಗಳು. ರಷ್ಯಾದ ಕೊರೋನಾ ಲಸಿಕೆಯ ಮೊದಲ ಬ್ಯಾಚ್ ಶನಿವಾರ ಹೈದರಾಬಾದ್ ತಲುಪಿದೆ. ರಷ್ಯಾದ ಸ್ಪುಟ್ನಿಕ್ ಕೊರೋನಾ ಲಸಿಕೆಯ ಮೊದಲ ಬ್ಯಾಚ್ನಲ್ಲಿ 1.5 ಲಕ್ಷ ಡೋಸ್ಗಳು ಭಾರತದ ಹೈದರಾಬಾದ್ಗೆ ಶನಿವಾರ ಬಂದಿಳಿದಿವೆ. ಉಳಿದ 3 ಮಿಲಿಯನ್ ಡೋಸ್ಗಳು ಈ ತಿಂಗಳ ಅಂತ್ಯದೊಳಗೆ ಬರಲಿದೆ ಎನ್ನಲಾಗಿದೆ. ಭಾರತದಲ್ಲಿ ರಷ್ಯಾ ಮೂಲದ ಸ್ಪುಟ್ನಿಕ್ ಲಸಿಕೆ ನೀಡಲು ಆಂಧ್ರಪ್ರದೇಶ ಮೂಲದ ಡಾಕ್ಟರ್ ರೆಡ್ಡಿ ಕೈ ಜೋಡಿಸಿದ್ದಾರೆ. ಹೀಗಾಗಿ ಈ ಲಸಿಕೆಗಳು ಡಾಕ್ಟರ್ ರೆಡ್ಡಿ ಅವರ ಪ್ರಯೋಗಾಲಯಗಳಿಗೆ ತಲುಪಲಿವೆ. ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ದೇಶದಲ್ಲಿ ಕೊರೋನಾ ವೈರಸ್ ವಿರುದ್ಧ ಸ್ಪುಟ್ನಿಕ್ ವಿ ಲಸಿಕೆ ಬಳಸಲು ಅನುಮೋದನೆ ನೀಡಿದೆ. ಭಾರತ ಸ್ಪುಟ್ನಿಕ್ ವಿಯನ್ನು ಅನುಮೋದಿಸಿದ 60ನೇ ದೇಶವಾಗಿದೆ. ಕೋವಿಡ್ಗೆ ಸಂಬಂಧಿಸಿದ ಲಸಿಕೆಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಚ್ಚರಿಸಿದ್ದಾರೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ 18 ಮೇಲ್ಪಟ್ಟವರಿಗೆ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ಖಾಸಗಿ ಆಸ್ಪತ್ರೆಗಳು ಹೆಚ್ಚು ದುಡ್ಡು ವಸೂಲಿ ಮಾಡಿದ್ದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಶನಿವಾರದ ಕೋವಿಡ್ ಸೋಂಕಿನ ವಿವರ ಈ ರೀತಿ ಇದೆ. ಶನಿವಾರ ಜಿಲ್ಲೆಯಲ್ಲಿ 1,235 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಇಂದು ಗುಣಮುಖರಾಗಿ 829 ಜನರು ಮನೆಗೆ ಮರಳಿದ್ದಾರೆ. ಜಿಲ್ಲೆಯಲ್ಲಿ ಸದ್ಯ 6,126 ಪ್ರಕರಣಗಳು ಸಕ್ರಿಯವಾಗಿವೆ. ಮಂಡ್ಯ ತಾಲೂಕಿನಲ್ಲಿ 218, ಮದ್ದೂರು ತಾಲೂಕಿನಲ್ಲಿ 142, ಮಳವಳ್ಳಿ ತಾಲೂಕಿನಲ್ಲಿ 281, ಪಾಂಡವಪುರ ತಾಲೂಕಿನಲ್ಲಿ 144, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 125, KRPete ತಾಲೂಕಿನಲ್ಲಿ 111 ಹಾಗೂ ನಾಗಮಂಗಲ ತಾಲೂಕಿನಲ್ಲಿ 188 ಮತ್ತು ಹೊರಜಿಲ್ಲೆಯ 26 ಜನರಿಗೆ ಸೋಂಕು ದೃಢವಾಗಿದೆ. ಜಿಲ್ಲೆಯಲ್ಲಿ ಈ ತನಕ 31,697 ಜನರಿಗೆ ಸೋಂಕು ದೃಢಪಟ್ಟಿದ್ದು 25,354 ಮಂದಿ ಗುಣಮುಖರಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ 611, ಖಾಸಗಿ ಆಸ್ಪತ್ರೆಯಲ್ಲಿ 189, ಕೋವಿಡ್ ಕೇರ್ ಸೆಂಟರ್ನಲ್ಲಿ 1,080 ಸೋಂಕಿತರು ದಾಖಲಾಗಿದ್ದು, ಮನೆಯಲ್ಲಿ 4,246 ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 658,498 ಜನರು ಪರೀಕ್ಷೆಗೆ ಒಳಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ಲಾಕ್ ಸಮಯದಲ್ಲಿ ಸಂತೆ, ಮಾಸ್ಕ್ ದೈಹಿಕ ಅಂತರ ಮಾಯ, ಬೆಳಿಗ್ಗೆ 6-10 ಗಂಟೆ ಸಮಯವೇ ಅಪಾಯ. ರೈತರ ಬದುಕಿಗೆ ಬರೆ ಟೊಮ್ಯಾಟೋ ಬೀನಿಸ್ ಬೆಳೆ ರೈತ ತಂತ್ರ, ಕೇಂದ್ರ ರಾಜ್ಯ ಸರ್ಕಾರದ ನೀತಿಗೆ ಕಿಡಿ.
ವಿವಿಧ ಕೋವಿಡ್ ಕೇಂದ್ರಗಳಿಗೆ ಸಚಿವ ಭೇಟಿ, ಕೋವಿಡ್ ನಿಯಂತ್ರಣಕ್ಕೆ ಹಣದ ಕೊರತೆ ಇಲ್ಲ, ಸಚಿವ ಕೆಸಿ ನಾರಾಯಣಗೌಡ ಹೇಳಿಕೆ. ಚಿತ್ರೀಕರಣಕ್ಕೆ ಅಡ್ಡಿಯಾಗದ ಲಾಕ್ಡೌನ್, ಧಾರಾವಾಹಿ ತಂಡದ ವಿರುದ್ಧ ಕ್ರಮಕ್ಕೆ ಮೌನ, ಕಾಕಿ ನಡೆಗೆ ಸಾರ್ವಜನಿಕರ ಆಕ್ರೋಶ. ಶ್ರೀರಂಗಪಟ್ಟಣದಲ್ಲಿ ಸಮಸ್ಯೆಗಳ ಸಂತೆ, ಸಚಿವರ ಮುಂದೆ ದೂರುಗಳ ಸುರಿಮಳೆ, ತಕ್ಷಣ ಕ್ರಮಕ್ಕೆ ಸಚಿವ ಕೆಸಿ ನಾರಾಯಣಗೌಡ ಸೂಚನೆ. ರಷ್ಯಾದ ಕೊರೋನಾ ಲಸಿಕೆ ಭಾರತಕ್ಕೆ, ಹೈದರಾಬಾದ್ ತಲುಪಿದ 1.5 ಲಕ್ಷ ಡೋಸ್, 18 ವರ್ಷ ಮೇಲಿನವರ ಲಸಿಕೆ ಅಭಿಯಾನಕ್ಕೆ ಸಿಎಂ ಯಡಿಯೂರಪ್ಪ ಚಾಲನೆ. ವೀಕ್ಷಕರೇ, ಕೊರೋನಾ ಬಗ್ಗೆ ಭಯ ಬೇಡ. ಸೋಂಕು ಬಂದವರನ್ನ ಅಮಾನವೀಯವಾಗಿ ಕಾಣದೆ ಆತ್ಮವಿಶ್ವಾಸ ತುಂಬೋಣ. ಕೊರೋನಾಕ್ಕಿಂತ ಹೆಚ್ಚಾಗಿ ಆತಂಕದಿಂದಲೇ ಅವರು ಸಾಯುತ್ತಿದ್ದಾರೆ ಎಂಬುದನ್ನು ಮರೆಯಬೇಡಿ. ಕೊರೋನಾ ನಿಯಮಗಳನ್ನು ಪಾಲಿಸೋಣ, ಸಾರ್ವಜನಿಕರ ಸಂಪತ್ತು ಉಳಿಸೋಣ. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕಲ್ಪನೆ ವಾಹಿನಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.